ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಮಮತಾ ಹೆಗ್ಡೆ ಅಪ್ಪ ಅಮ್ಮ ಬೇಲ್ನಲ್ಲಿ ಅಣ್ಣ ತಮ್ಮ ಜೈಲ್ನಲ್ಲಿ ಪ್ರಜ್ವಲ್ಗೆ ಡ್ರೈವರ್ ನಿಂದ ಗುನ್ನ ಸೂರಜ್ಗೆ ಆಪ್ತ ನಿಂದ್ಲೆ ಖೆಡ್ಡ ಪರಮಾಪ್ತರೇ ಬ್ರದರ್ಸ್ ಸುತ್ತ ಹೆಣದ್ರ ಜೇಡರ ಬಲೆ ಜೆಡಿಎಸ್ ಪಕ್ಷದ ವಾರಸುದಾರರು ಅದೇಗೆ ಟ್ರ್ಯಾಪ್ ಆದ್ರು ಕುಟುಂಬಕ್ಕೆ ಕಂಟಕ ಹಾಸನದಲ್ಲಿ ಜೆಡಿಎಸ್ ನ ಭವಿಷ್ಯ ಏನು ಇದು ಈ ಹೊತ್ತಿನ ಸ್ಪೆಷಲ್ ಅಣ್ ತಮ್ಮಂಗೆ ಖೆಡ್ಡ ಎಚ್ ಡಿ ರೇವಣ್ಣ ಜೈಲು ವಾಸ ಬೇಲ್ ಮೇಲ್ ಹೊರಗೆ ಬಂದು ಟೆಂಪಲ್ ರನ್ ಮಾಡಿದ್ದು ಆಯ್ತು ಜೈಲಿಗೆ ಹೋಗಬೇಕಾಗಿದ್ದ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡೆದು ಬಚಾವೇನೋ ಆದ್ರು ಆದ್ರೆ ಅವರ ಇಬ್ಬರು ಮಕ್ಕಳಾದ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಈಗ ಕಂಬಿ ಹಿಂದೆ ನಿಲ್ಲುವಂತಾಗಿದೆ ಇದೀಗ ಅಂಟಮ್ಮ ಜೈಲ್ ಸೇರೋದಕ್ಕೆ ಆಪ್ತರೇ ಬಲೆ ಹೆಣೆದಿತ್ತಾರಾ ಅನ್ನೋ ಸ್ಫೋಟಕ ಅಂಶ ಬಯಲಾಗ್ತಾ ಇದೆ ಅಷ್ಟಕ್ಕೂ ಜೆಡಿಎಸ್ ಪಕ್ಷದ ವಾರಸುದಾರರಾದ ಪ್ರಜ್ವಲ್ ಮತ್ತು ಸೂರಜ್ ಹೆಗ್ ಟ್ರಾಪ್ ಆದ್ರು ಇಲ್ಲಿದೆ ನೋಡಿ ಆ ಕುರಿತ ಡೀಟೇಲ್ಡ್ ರಿಪೋರ್ಟ್ ಅಪ್ಪ ಅಮ್ಮ ಬೇಲ್ನಲ್ಲಿ ಅಣ್ಣ ತಮ್ಮ ಜೈಲ್ನಲ್ಲಿ ಪ್ರಜ್ವಲ್ಗೆ ಡ್ರೈವರ್ನಿಂದ ಗುನ್ನ ಸೂರಜ್ಗೆ ಆಪ್ತನಿಂದಾನೇ ಕೆಟ್ಟ ಹಾಸನದ ಲೈಂಗಿಕ ಹಗರಣ ಪ್ರಕರಣ ನೀಡಿದಂತಹ ಏಟಿಗೆ ಜೆಡಿಎಸ್ ಪಕ್ಷ ಅದುರಿ ಅಲ್ಲಾಡ್ ಹೋಗಿದೆ ಅದರಲ್ಲೂ ಮುಖ್ಯವಾಗಿ ಹಾಸನ ಜಿಲ್ಲೆಯ ಪೂರ್ತಿ ಹಿಡಿತವನ್ನ ಇಟ್ಕೊಂಡಿದ್ದಂತಹ ಹೆಚ್ಡಿ ರೇವಣ್ಣ ಫ್ಯಾಮಿಲಿ ಲೈಂಗಿಕ ಹಗರಣ ಪ್ರಕರಣದಿಂದ ತತ್ತರಿಸಿ ಹೋಗಿದೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಹಾಸನದಲ್ಲಿ ಹರಿದಾಡಿದಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣದ ರೂಪವನ್ನ ಪಡ್ಕೊಂಡಿದ್ದಂತಹ ಏಪ್ರಿಲ್ ಇಪ್ಪತ್ತೇಳಕ್ಕೆ ಅಂದಿನಿಂದ ಇಲ್ಲಿಯ ತನಕ ಎಚ್ ಡಿ ರೇವಣ್ಣ ಫ್ಯಾಮಿಲಿ ಕುತ್ತಿಗೆ ಸುತ್ತಕೊಂಡಿದೆ ಕಾನೂನಿನ ಕುಣಿಕೆ ಮೊದಲು ಅಪ್ಪ ನಂತರ ಎರಡನೇ ಮಗ ಈಗ ಮೂರನೇ ಮಗ ಕಂಬಿ ಎಣಿಸುವಂತಾಗಿ ಮತ್ತೆ ಪೊಲೀಸರ ಕಸ್ಟಡಿ ಸೇರಿದ್ದಾನೆ ಎಸ್ ಪ್ರಜ್ವಲ್ ರೇವಣ್ಣ ವಿರುದ್ಧ ಮೂರು ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದ್ದೇ ಆಗಿದ್ದು ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗ್ಬಿಟ್ಟಿದ್ರು ಈ ಕೇಸ್ನಲ್ಲಿ ಮಗನನ್ನ ತಪ್ಪಿತಸ್ಥನ ಸ್ಥಾನದಲ್ಲಿ ನೋಡುವುದಕ್ಕೆ ಇಚ್ಛಿಸದಂತಹ ಎಚ್ಡಿ ರೇವಣ್ಣ ಅಂಡ್ ಪತ್ನಿ ಭವಾನಿ ರೇವಣ್ಣ ಮೈಸೂರಿನಲ್ಲಿ ಸಂತ್ರಸ್ತೆಯನ್ನೇ ಕಿಡ್ನ್ಯಾಪ್ ಮಾಡಿಸಿದ ಆರು ಹೊತ್ಕೊಂಡಿದ್ರು ನಂತರ ಸಂತ್ರಸ್ತೆಯ ಮಗ ಕೊಟ್ಟ ದೂರಿನ ಅನ್ವಯ ಹೆಚ್ಡಿ ರೇವಣ್ಣ ಅವರನ್ನ ಎಸ್ಐಟಿ ಟೀಂ ಅರೆಸ್ಟ್ ಮಾಡಿತ್ತು ಆನಂತರ ಜೈಲುವಾಸ ಅನುಭವಿಸಿದಂತಹ ರೇವಣ್ಣ ಬೇಲ್ ಮೇಲೆ ಹೊರಬಂದ್ರು ಇನ್ನು ಇತ್ತೀಚೆಗೆ ಪತ್ನಿ ಭವಾನಿ ರೇವಣ್ಣಗೆ ಕಾನೂನಿನ ಕುಣಿಕೆ ಸುತ್ತಕೊಂಡಿತ್ತು ಸದ್ಯ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಪಡ್ಕೊಂಡು ಸದ್ಯ ಜೈಲಿಗೆ ಹೋಗಿರೋದ್ರಿಂದ ತಪ್ಪಿಸಿಕೊಂಡು ಕೂತ್ಕೊಂಡಿದ್ದಾರೆ ಆದರೆ ಮತ್ಯಾವ ಜೈಲಿಗೆ ಹೋಗುವಂತಾಗುತ್ತೋ ಏನೋ ಗೊತ್ತಿಲ್ಲ ಆದರೆ ಮೂರನೇ ಮಗ ಸೂರಜ್ ರೇವಣ್ಣ ಅಂತೂ ಈಗಾಗಲೇ ಜೈಲಿಗೆ ಹೋಗಿ ವಿಚಾರಣೆ ಸಂಬಂಧ ಎಂಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಎಸ್ ಸೆಕ್ಸ್ ಸ್ಕ್ಯಾಂಡಲ್ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಅಡಗಿ ಕೊನೆಗೆ ಮೇ ಮೂವತ್ತೊಂದರಂದು ಭಾರತಕ್ಕೆ ವಾಪಸ್ ಆಗಿದ್ರು ಎಸ್ಐಟಿ ಟೀಂ ಪ್ರಜ್ವಲ್ ರನ್ನ ಬಂಧಿಸಿತ್ತು ತಮ್ಮ ಪ್ರಜ್ವಲ್ ಬಂಧನವಾಗಿ ಹತತ್ರ ಒಂದು ತಿಂಗಳಾಗ್ತಾ ಇತ್ತು ಇದೀಗ ಅಣ್ಣ ಸೂರಜ್ ಕೂಡ ಅಸಹಜ ಲೈಂಗಿಕ ಪ್ರಕರಣದಲ್ಲಿ ಬಂಧಿ ಹಾಕಿದ್ದಾರೆ ಎಚ್ ಡಿ ರೇವಣ್ಣ ಕಣ್ಕಂಡ್ ದೇವರಿಗೆ ಕೈ ಮುಗಿದು ಕುಟುಂಬಕ್ಕೆ ಯಾವುದೇ ಕಂಟಕ ಬರಬಾರದು ಅಂತ ಬೇಡ್ಕೊಳ್ತಾ ಇದ್ರು ಕೂಡ ಅವರ ಮೊದಲ ಮಗ

ಅಸಹಜ ಲೈಂಗಿಕ ಆರೋಪದ ಅಡಿಯಲ್ಲಿ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾರೆ ತಮ್ಮದೇ ಪಕ್ಷದ ಕಾರ್ಯಕರ್ತನೊಬ್ಬನಿಗೆ ಕೆಲಸ ಕೊಡಿಸುವುದಾಗಿ ಹೇಳಿ ಗನ್ನಿಕಡ ತೋಟದ ಮನೆಗೆ ಕರೆಸುಕೊಂಡು ಆತನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾರೆ ಎನ್ನುವ ಆರೋಪದ ಅಡಿಯಲ್ಲಿ ಎಂಎಲ್ಸಿ ಸೂರಜ್ಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ ಅಂದು ಪ್ರಜ್ವಲ್ ರೇವಣ್ಣಾರ ಕಾರು ಚಾಲಕನಿಂದ ಪೆನ್ ಡ್ರೈವ್ ಪುರಾಣ ಔಟ್ ಇಂದು ಸೂರಜ್ ರೇವಣ್ಣಾರ ಆಪ್ತ ನಿಂದ ಸಲಿಂಗ ಕಾಂಡ ಔಟ್ ಪ್ರಜ್ವಲ್ ರೇವಣ್ಣ ಡ್ರೈವ್ ಪುರಾಣದ ಹಿಂದೆ ಅದ್ಯಾವ ರಾಜಕೀಯ ಪಕ್ಷದ ಅದ್ಯಾವ ರಾಜಕಾರಣಿಯ ಕೈ ಅಡಗಿದ್ಯೋ ಗೊತ್ತಿಲ್ಲ ಆದರೆ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ಪುರಾಣ ಹೊರಗೆ ಬಂದಿದ್ದು ಅವರ ಕಾರ್ ಡ್ರೈವರ್ನಿಂದಾನೆ ಹದಿನೈದು ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡಿದ್ದಂತಹ ಕಾರ್ತಿಕ್ ಕಳೆದೊಂದು ತಿಂಗಳ ಹಿಂದೆ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಹರಿಬಿಟ್ಟಿದ್ದ ಆ ವಿಡಿಯೋದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗಿರುವಂತಹ ಅಶ್ಲೀಲ ವಿಡಿಯೋಗಳಿದ್ವು ಅಂತಹ ಎರಡು ಸಾವಿರಕ್ಕೂ ಅಧಿಕ ವಿಡಿಯೋಗಳಿದ್ದಂತಹ ಪೆನ್ ಡ್ರೈವ್ನ ಬೀದಿ ಬೀದಿಯಲ್ಲಿ ಹಂಚಿಕೆ ಮಾಡಲಾಗಿತ್ತು ಆಗ ಇದಕ್ಕೆಲ್ಲ ಕಾರಣ ನಾನೇ ಅಂತ ಹೇಳಿದ್ದಂತಹ ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಆತನ ಜಮೀನನ್ನ ಬರೆಸಿಕೊಂಡಿದ್ರು ಮತ್ತು ನನ್ನ ಹೆಂಡತಿ ಮೇಲೆ ಹಲ್ಲೆಯನ್ನೂ ಮಾಡಿದ್ರು ಅಂತ ಆರೋಪಿಸುತ್ತ ಇದರಿಂದಾನೇ ಕೋಪಗೊಂಡಂತಹ ಕಾರ್ತೀಕ್ ಕೆಲಸ ಬಿಟ್ಟಿದ್ದು ಮಾತ್ರ ಅಲ್ಲದೆ ಜಿದ್ದನ್ನ ತೀರಿಸಿಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಅವರದ್ದು ಅಂತ ಹೇಳಲಾಗ್ತಾ ಇರುವಂತಹ ಅಶ್ಲೀಲ ವಿಡಿಯೋಗಳನ್ನ ಕೂಡ ಪೆನ್ ಡ್ರೈವ್ಗೆ ಹಾಕೊಂಡು ಹರಿಬಿಟ್ಟಿದ್ರು ಇದು ಈಗ ಪ್ರಜ್ವಲ್ ರೇವಣ್ಣರನ್ನ ಲಾಕ್ ಆಗಿಸ್ಬಿಟ್ಟಿದೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಇಬ್ಬರು ಪುತ್ರರು ಅವರ ಆಪ್ತರಿಂದಲೇ ಸಂಕಷ್ಟಕ್ಕೆ ಸಿಗಾಕೊಂಡಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಾಜಿ ಕಾರ್ಯಚಾಲಕ ಕಾರ್ತಿಕ್ ಗೌಡರಿಂದ ಅವರ ಎಸಗಿರತಕ್ಕಂತಹ ಅತ್ಯಾಚಾರವಿರುವುದು ಅಶ್ಲೀಲ ವಿಡಿಯೋ ಫೋಟೋಗಳ ಪ್ರಕರಣ ಬಯಲಿಗೆ ಬಂದಿತ್ತು ಅದೇ ರೀತಿ ಈಗ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಅವರ ಆಪ್ತನಿಂದಲೇ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ಪ್ರಮುಖವಾಗಿ ಕಂಡು ಬರ್ತಾ ಏನು ಸೂರಜ್ ರೇವಣ್ಣ ಅವರಿಗೆ ಆಪ್ತನಾಗಿದ್ದ ಶಿವಕುಮಾರ್ ಅವರ ಮನೆಯಲ್ಲೇ ಇರ್ತಿದ್ದ ಅವರೊಂದಿಗೆ ಎಲ್ಲೆಡೆ ಓಡಾಡ್ತಿದ್ದ ಹಾಗಾಗಿ ಸೂರಜ್ ರೇವಣ್ಣ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದ ಅದಲ್ಲ ಅದಾದ ನಂತರ ಏನು ಈ ಸಂತ್ರಸ್ತನ ಪ್ರಕರಣ ಬರ್ತದೆ ಇದು ಸಹ ಶಿವಕುಮಾರ್ಗೆ ಗೊತ್ತಿರ್ತದೆ ಆದರೆ ಶಿವಕುಮಾರ್ ಇದನ್ನ ಎಲ್ಲಿಯೂ ಸಹ ಹೇಳದಂತೆ ಸಂತ್ರಸ್ತನಿಗೆ ಬೆದರಿಕೆಯನ್ನು ಜೈಲಿನಿಂದ ಪೊಲೀಸ್ ಕಸ್ಟಡಿಗೆ ಸೂರಜ್ ರೇವಣ್ಣ ಪೊಲೀಸರ ಕಸ್ಟಡಿಯಿಂದ ಜೈಲಿಗೆ ಪ್ರಜ್ವಲ್ ರೇವಣ್ಣ ಅದಲು ಬದಲು ಜೊತೆಗಿದ್ದೇ ಗುಂಡಿ ತೋಡುದ್ರಾ ಅವರು ಜಿದ್ದಿಗೆ ಪ್ರಜ್ವಲ್ ರೇವಣ್ಣ ಅವರ ಅಸಲಿ ಮುಖವನ್ನ ತೆರೆದಿಡೋದಿಕ್ಕೆ ಮುಂದಾಗಿದ್ದಂತಹ ಕಾರ್ ಡ್ರೈವರ್ ಕಾರ್ತಿಕ್ ಪ್ಲಾನ್ ಮಾಡಿನೇ ಮೊಬೈಲ್ನಲ್ಲಿದ್ದಂತಹ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣಗೆ ವಿಷಯ ಗೊತ್ತಾಗಿ ಸ್ಟೇ ಕೂಡ ತಂದಿದ್ರು ಅಂತಾನು ಕಾರ್ತಿಕ್ ಹೇಳ್ಕೊಂಡಿದ್ದ ಸದಿಕೆ ಪೆಂಡ್ರಾ ಪುರಾಣದ ಪ್ರಕರಣದಲ್ಲಿ ಸಿಕ್ಬಿದ್ದು ಸುಮಾರು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ದಿನಗಳ ಕಾಲ ಪೊಲೀಸರ ಕಸ್ಟಡಿಯಲ್ಲಿದ್ದಂತಹ ಪ್ರಜ್ವಲ್ ರೇವಣ್ಣ ಇದೀಗ ಜೈಲ್ ಸೇರಿಕೊಂಡಿದ್ದಾರೆ ಜುಲೈ ಎಂಟರ ತನಕ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಮುದ್ದೆ ಮುರಿಬೇಕಾಗಿದೆ ಸದ್ಯಾವತ್ ಹೇಗೆ ಪ್ರಜ್ವಲ್ ರೇವಣ್ಣರ ಜೊತೆಗಿದ್ದು ಪ್ರಜ್ವಲ್ ರೇವಣ್ಣರ ಬೆನ್ನಿಗೆ ಕಾರ್ ಡ್ರೈವರ್ ಕಾರ್ತಿಕ್ ಚೂರಿ ಇರುತ್ತನೋ ಇವತ್ತು ಅದೇ ರೀತಿ ಎಂಎಲ್ಸಿ ಸೂರಜ್ ರೇವಣ್ಣ ಅವರನ್ನ ಪ್ಲಾನ್ ಮಾಡಿ ಸೂರಜ್ ಆಪ್ತನಾದಂತಹ ಶಿವಕುಮಾರ್ ಅಸಹಜ ಲೈಂಗಿಕ ಪ್ರಕರಣದಲ್ಲಿ ತಗ್ಲಾಕಿಸಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಹೇಗೆ ಸೂರಜ್ನ ಟ್ರ್ಯಾಪ್ ಮಾಡಲಾಗಿತ್ತು ಅಂದ್ರ ಕಳೆದ ಶುಕ್ರವಾರ ಸೂರಜ್ ರೇವಣ್ಣ ಬೆಂಬಲಿಗರು ಶಿವಕುಮಾರರನ್ನ ಕರೆ ತಂದಿರ್ತಾರೆ ಆ ಕರೆ ಸಂದರ್ಭದಲ್ಲಿ ಸೂರಜ್ ರೇವಣ್ಣ ಅವರೊಂದಿಗೆ ಒಣವರ್ಸೀಪುರ ನಗರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ಆ ದೂರು ಕೊಟ್ಟ ನಂತರ ಪೊಲೀಸ್ ಠಾಣೆಯಿಂದ ಹೊರಗೆ ಬಂದವನು ಇದುವರೆಗೂ ಸಹ ಎಲ್ಲೂ ಆಗಿಲ್ಲ ಅಲ್ಲದೆ ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ ಅಲ್ಲದೆ ಸಂತ್ರಸ್ತ ದೂರಿನಲ್ಲಿ ಶಿವಕುಮಾರ್ ವಿರುದ್ಧವು ಆರೋಪವನ್ನ ಮಾಡಿದ್ದಾರೆ ಹಾಗಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಪ್ರಕರಣ ಏನಿದೆ ಅವರ ಆಪ್ತರು ತೋಡಿದಂತಹ ಅವರು ಈಗ ಕೆಡ್ಡಕ್ಕೆ ಬಿದ್ದು ಸಂಕಷ್ಟಕ್ಕೆ ಸಿಲುಕೊಂಡಿರೋದು ಕಂಡು ಬರ್ತಾ ಇರತಕ್ಕಂಥದ್ದು ಪರಮ ಆಪ್ತರೇ ಬ್ರದರ್ಸ್ ಸುತ್ತ ಹೆಣದ್ರ ಜೇಡರ ಬಲೆ ಜೆಡಿಎಸ್ ಪಕ್ಷದ ವಾರಸುದಾರರು ಅದು ಹೇಗೆ ಟ್ರಾಪ್ ಆದ್ರು ಸಲಿಂಗ ಕಾಮ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಕಾಣಿಸಿಕೊಂಡಿದೆ ಸಂತ್ರಸ್ತ ಯುವಕನ ವಿರುದ್ಧ ದೂರು ಂತಹ ಸೂರಜ್ ರೇವಣ್ಣ ಮಾಚಿ ಆಪ್ತ ಶಿವಕುಮಾರನೆ ಈ ಯುವಕನನ್ನ ಸೂರಜ್ಗೆ ಪರಿಚಯ ಮಾಡಿಸಿಕೊಟ್ಟಿದ್ದ ಅನ್ನೋದು ಖಚಿತವಾಗಿದೆ ಹೌದು ಸೂರಜ್ ರೇವಣ್ಣ ವಿರುದ್ಧ ದಾಖಲಾದಂತಹ ದೂರು ಭಾರಿ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಮೊದಲು ಸಂತ್ರಸ್ತ ಯುವಕನ ವಿರುದ್ಧ ದೂರು ನೀಡಿದಂತಹ ಸೂರಜ್ ರೇವಣ್ಣರ ಆಪ್ತ ಶಿವಕುಮಾರ್ ಇದೀಗ ದೂರ ನೀಡಿದಂತಹ ಸಂತ್ರಸ್ತನ ಜೊತೆಗೆ ಸೇರ್ಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಸೂರಜ್ ರೇವಣ್ಣ ಬಳಿ ಹಣ ಕೇಳೋದಿಕ್ಕೆ ಸಂತ್ರಸ್ತ ಯುವಕ ಮತ್ತು ಆಪ್ತ ಶಿವಕುಮಾರ್ ಇಬ್ರು ಕೂಡ ಸೇರ್ಕೊಂಡು ಪ್ಲಾನ್ ಮಾಡಿದ್ರ ಅನ್ನೋ ಮೂಡಿದೆ ಸಂತ್ರಸ್ತ ದು ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ಏನಿದ್ದಾನೆ ಆತ ಎರಡನೇ ಆರೋಪಿಯಾಗಿದ್ದಾನೆ ಆತನಿಂದಲೇ ಏನು ಸಂತ್ರಸ್ತ ಸೂರಜ್ ರೇವಣ್ಣ ಅವರಿಗೆ ಪರಿಚಯ ಆಗಿದ್ದು ಅಲ್ಲದೆ ಸಂತ್ರಸ್ತನ ಮೇಲೆ ಆಗಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ಶಿವಕುಮಾರ್ ಬಳಿ ಎಲ್ಲವನ್ನೂ ಹೇಳಿದ್ದೆ ಆದರೆ ಆತನ ಆಸ್ಪತ್ರೆಗೂ ಸಹ ಹೋಗ್ಲಿಕ್ಕೆ ಬಿಡಲಿಲ್ಲ ಅಲ್ಲದೆ ನನ್ನ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ ಇದಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳು ಇರ್ಬೋದು ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕಳಿಸಿರ್ತಕ್ಕಂಥ ಮೆಸೇಜ್ಗಳು ಇರ್ಬೋದು ಅವರು ನನ್ನೊಂದಿಗೆ ಮಾತಾಡಿರತಕ್ಕಂಥ ಆಡಿಯೋಗಳು ಎಲ್ಲವನ್ನೂ ಸಹ ನಾನು ಶಿವಕುಮಾರ್ ಗೆ ಕಳಿಸಿದ್ರು ಸಹ ಆತ ನನ್ನ ಮೇಲೆ ಕರುಣೆ ತೋರಲಿಲ್ಲ ಆತ ಕಳೆದ ಬುಧವಾರ ನನ್ನನ್ನು ಎದುರುಗಡೆ ಸಿಕ್ಕಾಗ ಲಾಡ್ನೊಂದರಲ್ಲಿ ಒಳಸಿಪುರದಲ್ಲಿ ಕೂಡಿ ಹಾಕಿದ ಆ ನಂತರ ನನ್ನಿಂದಲೇ ಸಾವಿರ ರು ಹಣವನ್ನು ಪಡೆದು ನನಗೆ ಊಟದ ವ್ಯವಸ್ಥೆ ಮಾಡಿ ತೆರಳಿದ್ದ ನನಗೆ ದೈಹಿಕವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಬೇಕು ಅಂದ್ರೆ ಸಹ ಆಸ್ಪತ್ರೆಗೆ ಹೋಗಲು ಸಹ ಆತ ಬಿಟ್ಟಿರಲಿಲ್ಲ ಆ ನಂತರ ಲಾಡ್ನಿಂದ ತಪ್ಪಿಸಿಕೊಂಡು ನನ್ನ ಸಂಬಂಧಿಕರ ಮನೆಗೆ ಹೋದೆ ಅಂತೇಳಿ ಶಿವಕುಮಾರ್ ಮೇಲೂ ಕ್ರಮ ಕೈಗೊಳ್ಳಬೇಕು ಅಲ್ಲದೆ ಶಿವಕುಮಾರ್ ಅವರು ನಾನು ಇದೆಲ್ಲ ಹೇಳಿದ ನಂತರ ಸೂರಜ್ ರೇವಣ್ಣ ಅವರಿಗೆ ಫೋನ್ ನಲ್ಲಿ ನನ್ನ ಜೊತೆ ಮಾತಾಡಿಸ್ತಾರೆ ಎರಡು ಕೋಟಿ ಹಣ ಹಾಗೂ ಒಂದು ಉದ್ಯೋಗವನ್ನು ಕೊಡಿಸುವುದಾಗಿ ಡಾಕ್ಟರ್ ಸೂರಜ್ ರೇವಣ್ಣ ಹೇಳಿದ್ದಾರೆ ಅಂತ ಹೇಳಿ ಈಗ ಏನು ಸಂತ್ರಸ್ತ ಗಂಭೀರವಾದ ಆರೋಪವನ್ನು ನೀಡಿರ್ತಕ್ಕಂಥದ್ದು ಸಂತ್ರಸ್ತನ ಪರಿಚಯ ಮಾಡಿಸಿದೆ ಸೂರಜ್ ರೇವಣ್ಣ ಆಪ್ತ ಶಿವಕುಮಾರ್ ವೀಕ್ನೆಸ್ ತಿಳಿದು ಸೂರಜ್ ರೇವಣ್ಣಗೆ ಕೆಡ್ಡ ಶಿವಕುಮಾರ್ ಹಲವು ವರ್ಷಗಳಿಂದ ಸೂರಜ್ ರೇವಣ್ಣ ಜೊತೆಗೆ ಇದ್ದಂತಹ ಶಿವಕುಮಾರ್ ಸೂರಜ್ ರೇವಣ್ಣರ ವೀಕ್ನೆಸ್ ತಿಳ್ಕೊಂಡು ಕೆಡ್ಡ ತೋಡಿದ್ನ ಅನ್ನೋ ಅನುಮಾನ ಇದೀಗ ಹೆಚ್ಚಾಗ್ತಾ ಇದೆ ಯಾಕಂದ್ರೆ ಊರ್ ಕಡೆ ಒಳ್ಳೆ ಸಂಘಟನೆ ಮಾಡ್ಕೊಂಡಿದ್ದಾನೆ ನಮ್ಮ ಪಕ್ಷಕ್ಕೆ ದುಡಿತಾ ಇದ್ದಾನೆ ಅಂತ ಯುವಕನ ಬಗ್ಗೆ ಸೂರಜ್ ರೇವಣ್ಣ ಬಳಿ ಹೇಳಿದ್ದ ಶಿವಕುಮಾರ್ ಖಾಸಗಿ ಫೈನಾನ್ಸ್ ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತಹ ಅರಕಲ್ಗೂಡು ಮೂಲದ ಯುವಕನನ್ನ ನಾಲ್ಕು ತಿಂಗಳ ಹಿಂದೆ ಸೂರಜ್ಗೆ ಪರಿಚಯ ಮಾಡಿಸದ ಹೀಗಾಗಿ ಯುವಕನನ್ನ ಬಿಟ್ಟು ಸೂರಜ್ರನ್ನ ಟ್ರ್ಯಾಪ್ ಮಾಡಿಸದ್ನ ಆಪ್ತ ಶಿವಕುಮಾರ್ ಎಂಬ ಅನುಮಾನ ಮೂಡಿದೆ ಅಲ್ಲದೆ ಯುವಕ ಐದು ಕೋಟಿ ರೂಪಾಯಿ ಹಣ ಕೊಡಿಸುವಂತೆ ಬೇಡಿಕೆ ಇಟ್ಟಿದ್ದ ಬಗ್ಗೆ ಶಿವಕುಮಾರ್ ಮತ್ತು ಸೂರಜ್ ರೇವಣ್ಣ ಮೊದಲಿಗೆ ದೂರನ್ನ ಕೊಟ್ಟಿದ್ರು ಬ್ಲಾಕ್ ಮೇಲ್ ಆರೋಪದಲ್ಲಿ ನನ್ನ ಪಾತ್ರ ತಿಳಿತಾ ಇದ್ದಂತೆ ಸೂರಜ್ ರೇವಣ್ಣರ ಆಪ್ತನಾಗಿದ್ದಂತಹ ಶಿವಕುಮಾರ್ ಈಗ ಉಲ್ಟಾ ಹೊಡೆತಿದ್ದಾನೆ ಏನೋ ಮಾತಾಡಬೇಕು ಅಂತ ಕರ್ಸ್ಕೊಂಡು ದೋರ್ಶನ ಇಲ್ಲ ಇಲ್ಲ ನಾನು ಆಗಿದ್ದೆ ಒನ್ ಟೈಮ್ ಇದಾಗಿತ್ತು ಗುರುತಿಸ್ಕೊಂಡಿದ್ದೆ ಒಡನಾಟ ಏನಿಲ್ಲ ಮಾಮೂಲಿ ಅವರ ಲೀಡ್ರು ನಾವು ಕಾರ್ಯಕರ್ತರು ಅಷ್ಟೇ ಮಧ್ಯಸ್ಥಿಕೆ ಅಂತ ಏನಿಲ್ಲ ನಾನು ಲೋಕಲ್ ಚೆನ್ನಾಗಿದೆ ಗುರುತಿಸಿದ್ರು ಫೋರ್ ಫೈವ್ ಇಯರ್ ಬ್ಯಾಕ್ ಅಲ್ಲಿರೋದಿದ್ದು ಫೋರ್ ಇರ್ ಬ್ಯಾಕಲ್ಲಿ ಕರ್ನಾಟಕ ಫಸ್ಟ್ ಕರ್ನಾಟಕ ಏನೂ ಇಲ್ಲ ಮಮ್ಮಲ್ಲಿ ಕರ್ಕೊಂಡು ಹೋದ್ರು ಕೂರ್ಸ್ಕೊಂಡು ಕರ್ಸ್ಕೊಂಡು ಮಾತಾಡೋ ಇದ್ಮಾಡಿದ್ರು ಮಾಮೂಲಿ ಬೇರೆ ರೀತಿ ಇದಾಯ್ತು ಅಷ್ಟೇ ನಾಳೆ ಇವತ್ತು ಕೊಡ್ತೀನಿ ಒಳಗಡೆ ಇಷ್ಟು ಅವಶ್ಯಕ ಇದ್ದಿರಲಿಲ್ಲ ನಮಗೆ ಹೆದರ್ಕೊಂಡಿದ್ದು ಅವ್ರ ಪವರ್ ಬಗ್ಗೆ ಇವಾಗ ಬರ್ತಿದೆಯಲ್ವಾ ಈಗ ಮಾಡಿ ಅಷ್ಟೇ ಯಾರಿಗೂ ಹೇಳ್ಕೊಂಡಿರಲಿಲ್ಲ ಈ ವಿಚಾರನ ಹೇಳ್ಕೊಳ್ಳೋಂತ ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ ಈಗ ನಾನು ಒಬ್ಬನಿಗೆ ಆಗಿದೆ ಅಂತ ತಿಳ್ಕೊಂಡಿದ್ದೆ ಇಂತ ತುಂಬ ಜನಕ್ಕೆ ಆಗಿದೆ ಅಂತ ಗೊತ್ತಾಯ್ತು ಅಂತದ್ರಲ್ಲಿ ಈಗ ಈ ಥರದ ಹುಡುಗನ ಕರ್ಕೊಂಡು ಇದ್ಮಾಡಿದ್ರು ಅವ್ನು ಪರವಾಗಿ ನಿಲ್ಬೇಕಲ್ವಾ ಹೇಳ್ಕೊಂಡಿದ್ದಾರೆ ಹೇಳಲ್ಲ ತುಂಬಾ ಜನ ಇದ್ದಾರೆ ಅಲ್ಲೇ ಲೋಕರ್ ಹೊರಡೋರು ಗೊತ್ತಿಲ್ಲ ಗೊತ್ತಿಲ್ಲ ಆ ಟೈಮ್ ಗಳೇ ಆಗಿತ್ತು ಅದಾದ್ಮೇಲೆ ಮತ್ತೆ ನಾವು ಬಿಟ್ಟಿದ್ದು ಈ ಪ್ರಕರಣ ಮೇಲೆ ಮಾತಾಡೋದ್ ಬಿಟ್ಟರು ಮತ್ತೇನಿಲ್ಲ ಸಂಕ್ಷಿಪ್ತ ಸುಳ್ಳು ಇದು ನಿಜವೇ ನಡೆದಂತ ಹೇಳ್ತೀನಿ ಗೊತ್ತಿಲ್ಲ ಬೇರೆ ಏನ್ ಮಾಡಿ ಅಂತ ನಾನಂತ ಕಂಪ್ಲೇಂಟ್ ಮಾಡ್ತೀನಿ ಪಕ್ಷದ ಕಾರ್ಯಕರ್ತರು ಪುರುಷ ಕಾರ್ಯಕರ್ತರು ಹೇಳ್ಕೊಂಡಿದ್ದಾರೆ ಹೀಗೆ ಹೇಳ್ಕೊಂಡಿದ್ದಾರೆ ಡಿಸ್ಕಶನ್ ನಾನು ಕಾರ್ಯಕರ್ತನ ಇದ್ದಲ್ಲ ಸೊ ಕಾರ್ಯಕರ್ತನ ಮಾತಾಡಿದ್ದಾರೆ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಯಾವ್ದು ಎಸ್ ಸೂರಜ್ ರೇವಣ್ಣರನ್ನ ಆಪ್ತ ಶಿವಕುಮಾರ್ ಟ್ರ್ಯಾಪ್ ಮಾಡಿದ್ದಾನೆ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡುವಂತೆ ಇನ್ನೊಂದು ಘಟನೆಯೂ ನಡೆದಿದೆ ಅದೇನಪ್ಪ ಅಂದ್ರೆ ಲೋಕಸಭಾ ಚುನಾವಣೆ ಫಲಿತಾಂಶದ ದಿನ ಸೂರಜ್ ರೇವಣ್ಣ ಆಪ್ತನಾದ ಶಿವಕುಮಾರ್ ಬಿಜೆಪಿ ಬಣವೊಂದರ ನಾಯಕ ಕಾರ್ಯಕರ್ತರ ಜೊತೆ ಕಾಣಿಸಿಕೊಂಡಿದ್ದ ಈ ಬಣ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಗೆಲುವನ್ನ ಹಾಗೂ ಪ್ರಜ್ವಲ್ ರೇವಣ್ಣ ಸೋಲನ್ನ ಸಂಭ್ರಮಿಸಿತ್ತು ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸೂರಜ್ ಜೊತೆಗಿದ್ದೆ ಶಿವಕುಮಾರ್ ಯುವಕ ನೊಬ್ಬನನ್ನ ಬಳಸಿಕೊಂಡು ಸೂರಜ್ ರೇವಣನ್ನ ಹನಿ ಟ್ರಾಪ್ ಮಾಡದ್ನಾ ಸೂರಜ್ ಜೊತೆಗಿದ್ದೇ ಸೂರಜ್ ಬೆನ್ನಿಗೆ ಇರುದ್ನಾ ಅನ್ನೋ ಶಂಕೆ ಮೂಡಿಸ್ತಾ ಇದೆ ಅಣ್ಣ ಸೂರಜ್ ರೇವಣ್ಣ ತಮ್ಮ ಪ್ರಜ್ವಲ್ ರೇವಣ್ಣ ಲೈಂಗಿಕ ಪ್ರಕರಣದಲ್ಲೇ ಅಂಧರಾಗಿದ್ದಾರೆ ಆದ್ರೆ ತಮ್ಮ ಮಕ್ಕಳಿಬ್ರು ಲಾಕ್ ಆಗಿರೋದನ್ನ ಕಂಡ ಹೆಚ್ ಡಿ ರೇವಣ್ಣ ಕನಸು ನುಚ್ಚು ನೂರಾಗ್ತಾ ಇದೆ ಯಾಕಂದ್ರೆ ಹೆಚ್ ಡಿ ರೇವಣ್ಣ ತಮ್ಮ ಮಕ್ಕಳು ಹಿಂಗ್ ಪೊಲೀಸರ ಕಸ್ಟಡಿಗೂ ಜೈಲಿಗೂ ಒಳಪಡ್ತಾರೆ ಅಂತ ಕನಸು ಮನಸ್ಸಲ್ಲೂ ಅಂತ್ಕೊಂಡಿರಲಿಲ್ಲ ಆದ್ರೀಗ ಸೂರಜ್ ಅಸ್ವಾಭಾವಿಕ ಲೈಂಗಿಕ ಪ್ರಕರಣದಲ್ಲಿ ಸಿಐಡಿ ಡಿ ಎಂಟ್ರಿ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ ಬನ್ನಿ ಮಕ್ಕಳಿಬ್ರು ಹಾಸನದ ವಾರಸುದಾರರಾಗಬೇಕು ಅನ್ನೋದು ರೇವಣ್ಣ ಕನಸು ಆದ್ರೀಗ ಮಕ್ಕಳಿಬ್ಬರ ಮೇಲೂ ಕಪ್ಪು ಚುಕ್ಕಿ ಹೆಚ್ಡಿ ರೇವಣ್ಣಗೆ ಶಾಕ್ ಎಸ್ ಲೈಂಗಿಕ ಹಗರಣ ಪ್ರಕರಣದ ಸುಳಿಯಲ್ಲಿ ಹೆಚ್ಡಿ ರೇವಣ್ಣ ಕುಟುಂಬ ಸಿಕ್ಕಾಕೊಳ್ಳೋದಕ್ಕೂ ಮುಂಚೆ ಹಾಸನದಲ್ಲಿ ಜೆಡಿಎಸ್ ಪಕ್ಷದ ವಾರಸುದಾರರು ಅಂದರೆ ಕೇಳಿಬರ್ತಾ ಇದ್ದಂತಹ ಹೆಸರೇ ಪ್ರಜ್ವಲ್ ರೇವಣ್ಣ ಮತ್ತು ಸೂರಜ್ ರೇವಣ್ಣ ಯಾಕೆಂದ್ರೆ ಅಣ್ಣನಾದಂತಹ ಸೂರಜ್ ಮತ್ತು ತಮ್ಮನಾದಂತಹ ಪ್ರಜ್ವಲ್ ಇಬ್ರು ವಿದ್ಯಾವಂತರೇ ಆಗಿದ್ರು ಹಾಗಾಗಿ ರಾಜಕೀಯದಲ್ಲಿ ಉತ್ತುಂಗಕ್ಕೆ ಏರ್ತಾರೆ ಎಂಬ ಕನಸು ಕಂಡಿದ್ರು ಹೆಚ್ಡಿ ರೇವಣ್ಣ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರೇವಣ್ಣರ ಪುತ್ರ ಅನ್ನೋ ಕಾರಣದಿಂದಾಗಿ ಹೆಚ್ಚಿನ ಪರಿಶ್ರಮ ಇಲ್ಲದೆ ಪ್ರಜ್ವಲ್ ರೇವಣ್ಣ ಸಂಸತ್ ಪ್ರವೇಶ ಮಾಡಿದ್ರು ಬಳುವಳಿಯಾಗಿ ಬಂದಂತಹ ಮನೆತನದ ಹೆಸರಿನ ಜೊತೆ ಜೊತೆ ಒಂದಿಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಮುಂದೆ ನಡೆದಿದ್ರೆ ಈ ಸಹೋದರರಿಗೆ ಇಂತಹ ಸಂಕಷ್ಟ ಬರ್ತಾ ಇರಲಿಲ್ಲ ಆಪ್ತರ ಬಲಿಗೆ ಸಿಕ್ಕಿ ಬಿದ್ದಿದ್ರಿಂದ ಈಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಬ್ರದರ್ಸ್ ಎಸ್ ಮಕ್ಕಳು ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಕಾರಣಕ್ಕೆ ಡಿ ರೇವಣ್ಣ ಪ್ರಜ್ವಲ್ನ ಲೋಕಸಭೆಗೆ ನಿಲ್ಲಿಸಿ ಗೆಲ್ಲಿಸಿಕೊಂಡ್ರು ಇನ್ನು ತಮ್ಮ ಮೊದಲನೇ ಮಗ ಸೂರಜ್ನ ಜಿಲ್ಲೆಯಲ್ಲಿ ಎಷ್ಟೇ ವಿರೋಧ ಎದುರಾದರೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಹಾಸನದ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕರನ್ನಾಗಿ ಮಾಡಿದ್ರು ಬಳಿಕ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡುವಲ್ಲಿ ಯಶಸ್ವಿ ಕೂಡ ಆದ್ರು ವಿಧಾನ ಪರಿಷತ್ ಸದಸ್ಯರಾದ ಮೇಲೆ ಸೂರಜ್ ರೇವಣ್ಣ ಗನ್ನಿಕಡ ತೋಟದ ಮನೆಯನ್ನೇ ತನ್ನೆಲ್ಲಾ ಚಟುವಟಿಕೆಗಳಿಗೆ ಮೀಸಲಿಟ್ಟಿದ್ರು ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ತಾರೆ ಇರಲಿಲ್ಲ ಅಷ್ಟೇ ಅಲ್ಲ ಜೆಡಿಎಸ್ ವಲಯದಲ್ಲಿ ಅವರದೇ ಪ್ರತ್ಯೇಕ ಯುವಕರ ಗ್ಯಾಂಗ್ ಕಟ್ಕೊಂಡಿದ್ರು ಆದ್ರೀಗ ಯಾರು ಜೆಡಿಎಸ್ ಭದ್ರಕೋಟೆಯ ವಾರಸುದಾರರಾಗಿ ಪಕ್ಷವನ್ನ ಮುನ್ನಡೆಸಬೇಕಾಗಿತ್ತು ಅವರೇ ಕಾನೂನಿನ ತೂಗುಗತ್ತಿ ಕೆಳಗೆ ಸಿಕ್ಕಾಕೊಂಡಿದ್ದಾರೆ ಸೂರಜ್ ರೇವಣ್ಣ ಅಸ್ವಾಭಾವಿಕ ಲೈಂಗಿಕ ಪ್ರಕರಣಕ್ಕೆ ಸಿಐಡಿ ಎಂಟ್ರಿ ಸೂರಜ್ ವಾಸವಿದ್ದ ಗನ್ನಿಕಡ ತೋಟದ ಮನೆಯಲ್ಲಿ ಪಂಚನಾಮೆ ಪ್ರಜ್ವಲ್ ರೇವಣ್ಣ ಜೂನ್ ಎಂಟರ ತನಕ ಜೈಲು ಹಕ್ಕಿ ಆಗಿರ್ತಾರೆ. ಇನ್ನು ಎಂಟು ದಿನ ಸೂರಜ್ ರೇವಣ್ಣ ಪೊಲೀಸರ ಗ್ರಿಲ್ಗೆ ಒಳಪಡಲಿದ್ದಾರೆ ಸದ್ಯ ಸೂರಜ್ ಕೇಸ್ನ ಬಗ್ಗೆ ಸಿಐಡಿ ತನಿಖೆ ಕೈಗೊಂಡಿದೆ ಭಾನುವಾರವೇ ಹಾಸನ ಪೊಲೀಸರು ಕೇಸ್ ಫೈಲ್ ಅನ್ನು ಸಿಐಡಿಗೆ ಹಸ್ತಾಂತರಿಸುತ್ತಾರೆ ಭಾನುವಾರವೇ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯೂ ನಡೆಸಿದೆ ಸೋಮವಾರ ಸಿಐಡಿ ಸಂತ್ರಸ್ತನ ಹೇಳಿಕೆ ಪಡ್ಕೊಂಡು ಹಾಸನದಲ್ಲಿ ಸ್ಥಳ ಮಹಜರಿಗೆ ಕರೆದೊಯ್ಯಲಾಯಿತು ಸೂರಜ್ ರೇವಣ್ಣ ವಾಸವಿದ್ದಂತಹ ನರಸೀಪುರ ತಾಲೂಕಿನ ಗನ್ನಿಕಡದ ತೋಟದ ಮನೆಯಲ್ಲಿ ಸಿಐಡಿ ಸಿಬ್ಬಂದಿ ಮಹಜರು ನಡೆಸಿದರು ಇನ್ನು ರೇವಣ್ಣ ವಿರುದ್ದ ದೂರು ದಾಖಲಿಸಿದಂತಹ ಸಂತ್ರಸ್ತನ ವೈದ್ಯಕೀಯ ಪರೀಕ್ಷೆಯೂ ಕೂಡ ನಡೆಸಲಾಯಿತು ಉಗುರು ಮಾದರಿ ಲಿಂಗತ್ವ ಸೇರಿದಂತೆ ಹದಿನೈದು ರೀತಿಯ ಪರೀಕ್ಷೆಗಳನ್ನು ನಡೆಸಲಾಗಿತ್ತು ವೈದ್ಯಕೀಯ ರಿಪೋರ್ಟ್ ಮೇಲೆ ಸೂರಜ್ ರೇವಣ್ಣ ಭವಿಷ್ಯ ಏನಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ ಒಂದು ವೇಳೆ ಸಂತ್ರಸ್ತನ ಹೇಳಿಕೆಗೂ ವರದಿಯಲ್ಲಿನ ಅಂಶಗಳಿಗೂ ತಾಳಿಯಾಗಿದ್ದೇ ಆದರೆ ಸೂರಜ್ ರೇವಣ್ಣಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ದಾಖಲಿಸಿರತಕ್ಕಂತಹ ಸಂತ್ರಸ್ತನನ್ನ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಹದಿನೈದು ಮಾದರಿಯ ಪರೀಕ್ಷೆಗಳನ್ನ ಮಾಡಲಾಗಿದ್ದು ವೈದ್ಯರ ವರದಿಯ ಮೇಲೆ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಭವಿಷ್ಯ ಅಡಗಿದೆ ಒಂದು ವೇಳೆ ಸಂತ್ರಸ್ತ ಹೇಳಿರುವಂತಹ ಹೇಳಿಕೆಗಳು ವೈದ್ಯಕೀಯ ವರದಿಲಿನ ಅಂಶಗಳು ದೃಢಪಟ್ಟರೆ ಪರಿಷತ್ ಸದಸ್ಯ ಡಾಕ್ಟರ್ ಸೂರಜ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಕ್ಯಾಮ್ರಾ ಪರ್ಸನ್ ನಾಗರ ಜೊತೆ ಬಿಸಿ ಪಬ್ಲಿಕ್ ಟಿವಿ ಹಾಸನ ಡಿ ರೇವಣ್ಣ ಹಾಗೂ ಅವರ ಪತ್ನಿ ಭವಾನಿ ರೇವಣ್ಣ ಜಾಮೀನಿನ ಮೇಲೆ ಆಚೆ ಇದ್ರೆ ಪುತ್ರರಾದ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ ಸೂರಜ್ ರೇವಣ್ಣ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಇಬ್ಬರ ವಿರುದ್ಧ ಕೂಡ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಹಾಸನದ ರಾಜಕೀಯ ಭವಿಷ್ಯ ಏನಾಗಲಿದೆ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಆ ಬಗ್ಗೆ ಡೀಟೇಲ್ಸ್ ನಿಮ್ಮ ಮುಂದೆ ಡಿ ರೇವಣ್ಣ ಕುಟುಂಬಕ್ಕೆ ಕಾನೂನಿನ ಕಂಟಕ ಎರಡು ತಿಂಗಳಾಯಿತು ಮೇಲೊಬ್ರು ಜೈಲಿಗೆ ಹಾಗಾದ್ರೆ ಹಾಸನದಲ್ಲಿ ಜೆಡಿಎಸ್ ಪಕ್ಷದ ಭವಿಷ್ಯವೇನು ಡಿ ರೇವಣ್ಣ ಕುಟುಂಬದ ಭದ್ರ ಹಿಡಿತದಲ್ಲಿದ್ದಂತಹ ಹಾಸನ ರಾಜಕೀಯ ಇದೀಗ ಅದುರ್ ಹೋಗಿದೆ ಡಿ ರೇವಣ್ಣ ಹಾಗೂ ಭವಾನಿ ರೇವಣ್ಣ ಜಾಮೀನಲ್ಲಿದ್ದರೆ ಪುತ್ರರಾದ ಪ್ರಜ್ವಲ್ ರೇವಣ್ಣ ಜೈಲ್ನಲ್ಲಿದ್ದಾರೆ ಹಾಗೂ ಸೂರಜ್ ರೇವಣ್ಣ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಇಬ್ಬರ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿಬಂದಿದೆ ಸುಮಾರು ಎರಡು ದಶಕಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ರಾಜಕೀಯ ಭದ್ರ ಬುನಾದಿ ಹಾಕಿ ಕೋಟೆಯನ್ನೇ ಕಟ್ಟಿದಂತಹ ರೇವಣ್ಣರ ಕುಟುಂಬ ಇದೀಗ ಕಾನೂನಿನ ತೂಗುಗತ್ತಿಗೆ ಸಿಕ್ಕಾಕೊಂಬಿಟ್ಟಿದೆ ಹಾಸನದಲ್ಲಿ ರೇವಣ್ಣ ಕಟ್ಟಿದ್ದ ಕೋಟೆ ಹಂತ ಹಂತವಾಗಿ ಕುಸಿತ ಬರ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಹಾಸನದಲ್ಲಿ ಜೆಡಿಎಸ್ ಭವಿಷ್ಯ ಏನು ಹೆಚ್ಡಿ ರೇವಣ್ಣ ಕುಟುಂಬಕ್ಕೆ ಕಂಟಕ ಶುರುವಾಗಿರೋದ್ರಿಂದ ಹಾಸನದಲ್ಲಿ ಜೆಡಿಎಸ್ ಕತೆ ಮುಂದೇನಾಗುತ್ತೆ ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಎಸ್ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲೇ ಹೊರಬಿದ್ದಂತಹ ಅಶ್ಲೀಲ ವಿಡಿಯೋಗಳ ಪೆನ್ ಪ್ರಕರಣ ಹಾಸನ ಜಿಲ್ಲೆಯ ರಾಜಕೀಯ ಸ್ವರೂಪವನ್ನೇ ಬದಲು ಮಾಡಿತು ಇದರಿಂದ ಲಾಭ ಪಡ್ಕೊಂಡಂತಹ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಹಾಸನವನ್ನ ಗೆದ್ಕೊಂಡ್ರು ಆದರೆ ಶ್ರೇಯಸ್ ಪಟೇಲ್ರ ಈ ಗೆಲುವು ಸಾಮಾನ್ಯತಾಗಿರಲಿಲ್ಲ ಎರಡು ದಶಕಗಳ ನಂತರ ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ಮೂಲಕ ಜೆಡಿಎಸ್ ಭದ್ರಕೋಟೆಯನ್ನೇ ಛಿದ್ರಿಸಿತ್ತು ಸೊ ಇದೀಗ ಸೂರಜ್ ಕೂಡ ಅಸಹಜ ಲೈಂಗಿಕ ಪ್ರಕರಣದಲ್ಲಿ ಬಂಧನವಾಗಿರುವುದರಿಂದ ಹಾಸನದಲ್ಲಿ ಉತ್ತಮ ಹೋಲ್ಡ್ ಹೊಂದಿದಂತಹ ರೇವಣ್ಣಗೆ ಇನ್ನಿಲ್ಲದ ಚಿಂತೆ ಶುರುವಾಗಿದೆ ತಮ್ಮ ಪಕ್ಷದ ವಾರಸುದಾರರಾಗಬಲ್ಲ ಸಾಮರ್ಥ್ಯಾಯಿತಂತಹ ತಮ್ಮ ಇಬ್ಬರು ಮಕ್ಕಳೇ ತಮ್ಮ ಆಪ್ತರಿಂದಾನೇ ಟ್ರ್ಯಾಪ್ ಆಗಿ ಒಬ್ಬ ಜೈಲ್ನಲ್ಲಿ ಇನ್ನೊಬ್ಬ ಪೊಲೀಸ್ ಕಸ್ವಡಿಯಲ್ಲಿರುವುದರಿಂದ ಮುಂದೇನು ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ರಾಜಕೀಯ ಭವಿಷ್ಯ ಏನಾಗಬಹುದು ಅನ್ನೋ ಆಲೋಚನೆ ಎಚ್ ಡಿ ರೇವಣ್ಣ ಅವರಿಗೆ ಬಾಧಿಸ್ತಾ ಇದೆ ಒಟ್ಟಾರೆ ಎಚ್ ಡಿ ರೇವಣ್ಣರ ಕುಟುಂಬಕ್ಕೆ ಕಳೆದ ಎರಡು ತಿಂಗಳಿಂದ ಬ್ಯಾಡ್ ಟೈಮ್ ಶುರುವಾಗಿದೆ ಯುವ ನಾಯಕರಾಗಿ ಉತ್ತುಂಗಕ್ಕೆ ಏರಿರುವ ಕನಸು ಕಂಡಂತಹ ಅಣ್ಣ ಸೂರಜ್ ತಮ್ಮ ಪ್ರಜ್ವಲ್ ಇಬ್ಬರು ಆಪ್ತರು ಹೆಣದ ಬಲೆಗೆ ಸಿಕ್ಕಿಬಿದ್ದು ಇನ್ನಿಲ್ಲದ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ